ನಮಸ್ಕಾರ, ಸ್ಪೈಸ್ ಬಾಕ್ಸ್ ನಲ್ಲಿ ನಿಮಗೆ ಸ್ವಾಗತ. ಇಂದಿನ ನಮ್ಮ ರೆಸಿಪಿ ಕೋಬಿ ಚವಡೆ. ಇದಕ್ಕಾಗಿ ನಾನು ಇಲ್ಲಿ ಕಾಲಿಫ್ಲವರ್ ಅನ್ನು ಕಟ್ ಮಾಡಿದ್ದೇನೆ, ಮತ್ತೆ ಇದರಲ್ಲಿ ಸ್ವಲ್ಪ ಉಪ್ಪು ಹಾಕಿದ್ದೇನೆ. ಮತ್ತೆ ಉಪ್ಪು ಹಾಕಿದ ನಂತರ ಏನಾಗುತ್ತೆ ಅಂದ್ರೆ ಇದರಲ್ಲಿ ನೀರೆಲ್ಲ ಆಚೆಗೆ ಬಂದ್ಬಿಡುತ್ತೆ, ಮತ್ತೆ ಇದು ತುಂಬಾ ಗಟ್ಟಿ ಆಗ್ಬಿಡುತ್ತೆ. ಸ್ವಲ್ಪ ಕಡಲೆ ಹಿಟ್ಟು ಮತ್ತೆ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೇನೆ. ಸ್ವಲ್ಪ ನಾವು ಚೆನ್ನಾಗಿರೋ ಹಿಟ್ ಮಾಡೋಣ ಈ ವಡೆಗಾಗಿ. ಅದಕ್ಕಾಗಿ ಒಂದು ಬೌಲ್, ಒಂದು ಕಟ್ ಮಾಡಿರೋ ಕಾಲಿಫ್ಲವರ್, ಇದರಲ್ಲಿ ನೀರು ಒಣಗುತ್ತಾ ಇದೆ. ಇದಕ್ಕೆ ನಾನು ಹಾಕುತ್ತೇನೆ ಕಡಲೆ ಹಿಟ್ಟು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಉಪ್ಪು, ಸ್ವಲ್ಪ ಖಾರ ಪುಡಿ, ಸ್ವಲ್ಪ ಧನಿಯಾ ಪೌಡರ್, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಜೀರಿಗೆ ಪೌಡರ್. ಈಗ ಈ ಹಿಟ್ಟೇನಿದೆ ಇದನ್ನು ಸ್ವಲ್ಪ ಸ್ಟೀಮ್ ಮಾಡೋಣ. ಅದಕ್ಕಾಗಿ ಇದನ್ನು ನಾವು ಪ್ಯಾನ್ಗೆ ಶಿಫ್ಟ್ ಮಾಡೋಣ. ಇದರಲ್ಲಿ ಸ್ವಲ್ಪ ಎಣ್ಣೆ ಹಾಕಬೇಕು. ಇದರ ಮೇಲೆ ಮುಚ್ಚಳ ಹಾಕುತ್ತೇನೆ ಮತ್ತು ಇದನ್ನು ಬೇಯಿಸುತ್ತೇನೆ ಸಾಧಾರಣ 10 ನಿಮಿಷ. ಈಗ ಈ ಡೋ ರೆಡಿ ಆಗಿದೆ ಸ್ಟೀಮ್ ಆಗಿ. ಇದನ್ನು ಹೊರಗೆ ತೆಗ್ದು ಚೆನ್ನಾಗಿ ತಟ್ಟೋಣ. ಈ ವಡೆ ಚೆನ್ನಾಗಿ ಬೆಂದಿದೆ, ಮತ್ತೆ ಈ ವಡೆಯನ್ನು ಈಗ ನಾವು ಚೆನ್ನಾಗಿ ಅರೇಂಜ್ ಮಾಡೋಣ ಮತ್ತೆ ಸರ್ವಿಸ್ ಮಾಡೋಣ. ಕೋಬಿಚ ವಡೆ ರೆಡಿ ಆಗಿದೆ. ಹ್ಯಾಪಿ ಕುಕಿಂಗ್.